ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಂದು ಮುಂಜಾನೆ 6 ಗಂಟೆ ಸುಮಾರಿಗೆ 200 ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ನಗರದ 15 ಕಡೆ ದಾಳಿ ನಡೆಸಿದೆ ಬೆಂಗಳೂರಿನ ಸದಾಶಿವನಗರದ ಪುನೀತ್ ರಾಜಕುಮಾರ್ ನಿವಾಸ ನಟ ಸುದೀಪ್ ರಾಕಿಂಗ್ ಸ್ಟಾರ್ ಯಶ್ ನಟ ಶಿವರಾಜ್ ಕುಮಾರ್ ಮಹಾಲಕ್ಷ್ಮಿ ಲೇಔಟ್ನ ನಾಗಪುರದ ರಾಕ್ ಲೈನ್ ವೆಂಕಟೇಶ್ ನಿವಾಸ ಬೆಂಗಳೂರಿನ ನಾಗರಬಾವಿಯಲ್ಲಿರೋ ಕೆಜಿಎಫ್ ನಿರ್ಮಾಪಕ ವಿಜಯ್ ಕಿರಂಗದೂರ್ ನಿವಾಸ ಹಾಗೂ ದೇವಲನ್ ಚಿತ್ರದ ನಿರ್ಮಾಪಕ ಸಿಆರ್ ಮನೋಹರ್ ಮನೆ ಮೇಲೂ ದಾಳಿ ನಡೆದಿದೆ ಐಟಿ ದಾಳಿ ಹಿನ್ನೆಲೆ ಪುನೀತ್ ರಾಜಕುಮಾರ್ ಮನೆಯ ಬಳಿ ಭದ್ರತೆ ಹೆಚ್ಚಿಸಲಾಗಿದೆ ಹಳದಿ ನಾಮಫಲಕದ ವಾಹನಗಳಲ್ಲಿ ಆಗಮಿಸಿರೋ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದ ದಾಳಿ ನಡೆಸಿದ ಮನೆಗಳಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಯಾರ ಜೊತೆಯೂ ಸಂಪರ್ಕ ಸಾಧಿಸದಂತೆ ದಾಳಿಕೊಳಗಾದ ಮನೆಯವರ ಮೊಬೈಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸುಮಾರು 15 ನಿರ್ಮಾಪಕರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆಯ ಮೇಲೂ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ಚಿತ್ರರಂಗದ ದೊಡ್ಡ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಬಹುತೇಕ ನಿರ್ಮಾಪಕರ ಮೇಲೆ ತೆರಿಗೆ ವಂಚನೆ ಆರೋಪ ಪಾರದರ್ಶಕ ವ್ಯವಹಾರದ ದಾಖಲೆ ನೀಡದೆ ಸಿನಿಮಾ ಮಾಡಿರೋ ಆರೋಪ ಕೇಳಿ ಬಂದಿದೆ ದಾಳಿ ನಡೆಸೋ ಅರ್ಧ ಗಂಟೆ ಮುನ್ನ ರಾಜ್ಯ ಪೊಲೀಸರಿಗೆ ಐಟಿ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಇನ್ನು ಈ ದಾಳಿ ಹೊಸ ವರ್ಷವೇ ನಡೆಯಬೇಕಿತ್ತಂತೆ ಅಂದು ಎಲ್ಲರೂ ಬಿಜಿ ಇರೋ ಹಿನ್ನೆಲೆ 3 ದಿನಗಳ ನಂತರ ದಾಳಿ ನಡೆದಿದೆ ಅಂತ ತಿಳಿದು ಬಂದಿದೆ ಇನ್ನು ಕಳೆದ ಮಾರ್ಚ್ನಲ್ಲಿಯೂ ದಿವಲನ್ ಚಿತ್ರದ ನಿರ್ಮಾಪಕ ಸಿಆರ್ ಮನೋಹರ್ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು ಇಂದು ಕೂಡ ಎಚ್ಎಸ್ಆರ್ ಲೇಔಟ್ನಲ್ಲಿರೋ ಅವರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಮನೋಹರ್ ನಿರ್ಮಿಸಿದ್ದ ಶಿವಣ್ಣ ಹಾಗೂ ಸುದೀಪ್ ನಟಿಸಿದ್ದ ದಿವಲನ್ ಚಿತ್ರ 100 ಕೋಟಿ ಆದಾಯ ಗಳಿಸಿದ ಹಿನ್ನೆಲೆ ಈ ದಾಳಿ ನಡೆದಿದೆ ಅಂತ ಮನೋಹರ್ ಆಪ್ತ ವಲಯದಿಂದ ಮಾಹಿತಿ ಲಭ್ಯವಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಹೊಸ ವರ್ಷದಲ್ಲಿ ಸ್ಯಾಂಡಲ್ವುಡ್ ಗೆ ಐಟಿ ಶಾಕ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು